ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಇಫ್ಕೋದಲ್ಲಿರುವ ನೇಮಕಾತಿ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ಸ್ ಕೋಆಪರೇಟಿವ್ ಲಿಮಿಟೆಡ್ ಇಫ್ಕೋ ಸದನ್ ಡಿಸ್ಟ್ರಿಕ್ಟ್ ಸೆಂಟರ್ ಸಾಕೇತ್ ಪ್ಲೇಸ್ ನ್ಯೂ ಡೆಲ್ಲಿ, ಇಲ್ಲಿರುವಂತಹ ನೇಮಕಾತಿ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ವಿ. ನೋಡ್ರಿ, ಇಲ್ಲಿ ಯಾವ ಅಪ್ಲಿಕೇಶನ್ಸ್ ಕರೆದಿದ್ದಾರೆ ಅಥವಾ ಯಾವ ಹುದ್ದೆಗೆ ಆನ್ಲೈನ್ ಅಪ್ಲಿಕೇಶನ್ಸ್ ಕರೆದಿದ್ದಾರೆ ಅಂದ್ರೆ, ಆನ್ಲೈನ್ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ಇಂಡಿವಿಜುವಲ್ಸ್ ಫಾರ್ ದ ಪೋಸ್ಟ್ ಆಫ್ ಅಗ್ರಿಕಲ್ಚರ್ ಗ್ರಾಜುಯೇಟ್ ಟ್ರೈನೀಸ್ ಫಾರ್ ಇಟ್ಸ್ ಎಕ್ಸಿಸ್ಟಿಂಗ್ ಎಸ್ಟಾಬ್ಲಿಷ್ಮೆಂಟ್ ಅಂಡ್ ಜಾಯಿಂಟ್ ವೆಂಚರ್ಸ್ ಅಂಡ್ ಫ್ಯೂಚರ್ ಪ್ರಾಜೆಕ್ಟ್ ಎನಿವೇರ್ ಇಂಡಿಯಾ ಆರ್ ಅಬ್ರಾಡ್. ಸೊ ನೋಡ್ರಿ, ಅಪ್ಲಿಕೇಶನ್ಸ್ ನ ಯಾರಿಗೆ ಕರೆದಿದ್ದಾರೆ, ಅಗ್ರಿಕಲ್ಚರ್ ಗ್ರಾಜುಯೇಟ್ ಟ್ರೈನಿಂಗ್ ಹುದ್ದೆಗಳಿಗೆ ಅಪ್ಲಿಕೇಶನ್ಸ್ ನ ಕರೆದಿದ್ದಾರೆ. ಸೊ ಕ್ವಾಲಿಫಿಕೇಶನ್ಸ್ ಏನಿರಬೇಕು, ಏನ್ ವಿದ್ಯಾರ್ಹತೆ ಇದ್ರೆ ನೀವು ಈ ನೇಮಕಾತಿಗೆ ಎಲಿಜಿಬಲ್ ಆಗ್ತಿರಂದ್ರೆ, 4 ಇಯರ್ ಬಿಎಸ್ಸಿ ಅಗ್ರಿಕಲ್ಚರ್ ಫುಲ್ ಟೈಮ್ ರೆಗ್ಯುಲರ್ ಡಿಗ್ರಿ, ದೋಸ್ ಕ್ಯಾಂಡಿಡೇಟ್ಸ್ ಹೂಸ್ ಫೈನಲ್ ಸೆಮಿಸ್ಟರ್ ರಿಸಲ್ಟ್ಸ್ ಆರ್ ಎಕ್ಸ್ಪೆಕ್ಟೆಡ್ ಬೈ ನವೆಂಬರ್ 2023 ಕ್ಯಾನ್ ಆಲ್ಸೋ ಎಲಿಜಿಬಲ್. ಸೊ ನೋಡ್ರಿ, 4 ವರ್ಷ ನೀವೇನಪ್ಪ ಅಂದ್ರೆ ಬಿಎಸ್ಸಿ ಅಗ್ರಿಕಲ್ಚರ್ ಮಾಡಿರ್ಬೇಕು, ಅದು ಫುಲ್ ಟೈಮ್ ಡಿಗ್ರಿ ಇರಬೇಕಂದ್ರೆ ನೀವು ಪಾರ್ಟ್ ಟೈಮ್ ಅಲ್ಲ, ಬದಲಾಗಿ ರೆಗ್ಯುಲರ್ ಆಗಿ ನೀವೇನಪ್ಪ ಅಂದ್ರೆ ಕೋರ್ಸ್ ಅನ್ನ ತೆಗೆದುಕೊಂಡಿರ್ಬೇಕು. ಜೊತೆಗೆ ನೋಡ್ರಿ, ಯಾರ್ದೆಲ್ಲ ಫೈನಲ್ ಇಯರ್ ರಿಸಲ್ಟ್ ಏನಪ್ಪ ಅಂದ್ರೆ ಫೈನಲ್ ಸೆಮ್ ರಿಸಲ್ಟ್ ನವೆಂಬರ್ 2023 ಬರ್ತಿರ್ತಲ್ಲ, ಅವರು ಕೂಡ ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಜನರಲ್ ಒಬಿಸಿ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಸೆಕ್ಯೂರ್ಡ್ ಎ ಮಿನಿಮಮ್ ಅಗ್ರಿಗೇಟ್ ಆಫ್ 60% ಮಾರ್ಕ್ಸ್ ಅಂಡ್ ಎಸ್ಸಿ ಎಸ್ಟಿ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಸೆಕ್ಯೂರ್ಡ್ ಮಿನಿಮಮ್ 55% ಮಾರ್ಕ್ಸ್ ಇನ್ ಬಿಎಸ್ಸಿ ಅಗ್ರಿಕಲ್ಚರ್ ಡಿಗ್ರಿ. ಜೊತೆಗೆ ನೋಡ್ರಿ, ಇಲ್ಲಿ ನೀವೇನಾದ್ರೂ ಜನರಲ್ ಕ್ಯಾಟಗರಿ ಮತ್ತೆ ಒಬಿಸಿ ಕ್ಯಾಟಗರಿಗೆ ಸೇರಿದ್ರೆ ನಿಮ್ಮ ಸರಾಸರಿ ಎಷ್ಟಿರಬೇಕಪ್ಪ ಅಂದ್ರೆ 60% ಸರಾಸರಿಯನ್ನ ನೀವು ಹೊಂದಿರಬೇಕಾಗಿರುತ್ತೆ. ಅದೇ ನೀವು ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಾಗಿದ್ರೆ ನಿಮ್ಮ ಸರಾಸರಿ ಇಲ್ಲಿ 55% ಆಗಿರಬೇಕಾಗಿರುತ್ತೆ. ದೋಸ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸಿಜಿಪಿಎ ಸ್ಕೋರ್ ಇನ್ ಬಿಎಸ್ಸಿ ಡಿಗ್ರಿ ಶುಡ್ ಹ್ಯಾವ್ ಕನ್ವರ್ಟೆಡ್ ಇನ್ ಟು ಪರ್ಸೆಂಟೇಜ್ ವೈಲ್ ಫಿಲ್ಲಿಂಗ್ ದ ಅಪ್ಲಿಕೇಶನ್ ಫಾರ್ಮ್. ಅಂದ್ರೆ ನೋಡ್ರಿ, ಯಾರ್ದು ಸಿಜಿಪಿಎ ಇದೆಯಲ್ಲ ಅವ್ರೇನಪ್ಪ ಅಂದ್ರೆ ಪರ್ಸೆಂಟೇಜ್ ಕನ್ವರ್ಟ್ ಮಾಡಿ ನೀವು ಅಪ್ಲಿಕೇಶನ್ಸ್ ನ ಹಾಕಬೇಕಾಗುತ್ತೆ. ದ ಕ್ಯಾಂಡಿಡೇಟ್ ಹೂ ಹ್ಯಾವ್ ಪಾಸ್ ದ ಬಿಎಸ್ಸಿ ಅಗ್ರಿಕಲ್ಚರ್ ಡಿಗ್ರಿ ಇನ್ ದ ಇಯರ್ ಆಫ್ 2020 ಅಂಡ್ ದೇರ್ ಆಫ್ಟರ್ ಕ್ಯಾನ್ ಆಲ್ಸೋ ಅಪ್ಲೈ. ಅಂದ್ರೆ 2020-21 ನಂತರ ಯಾರಾದ್ರೂ ನೋಡ್ರಿ ಬಿಎಸ್ಸಿ ಅಗ್ರಿಕಲ್ಚರ್ ಒಳಗೆ ಪದವಿಯನ್ನ ಪಡೆದ್ರೆ ಅವರು ಈ ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ. ಯಾರೆಲ್ಲ ಏನಪ್ಪ ಅಂದ್ರೆ ಬಿಎಸ್ಸಿ ಅಗ್ರಿಕಲ್ಚರ್ ಅಲ್ಲಿ 2020-21 ನಂತರ ಪದವಿಯನ್ನ ಪಡೆದಿರ್ತಾರಲ್ಲ ಅವರಿದಕ್ಕೆ ಎಲಿಜಿಬಲ್ ಆಗ್ತೀರಾ. ದ ಅಬೋವ್ ಕ್ವಾಲಿಫಿಕೇಶನ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ ಯುಜಿಸಿ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್. ಅಂದ್ರೆ ಈ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಅವರು ರೆಕಗ್ನೈಸ್ ಮಾಡಿದಂತ ಒಂದು ಕಾಲೇಜಿನಿಂದಲೇ ನೀವೇನಪ್ಪ ಅಂದ್ರೆ ಪದವಿಯನ್ನ ಪಡೆದಿರಬೇಕಾಗಿರುತ್ತೆ. ಸೊ ಅಪ್ಪರ್ ಏಜ್ ಲಿಮಿಟ್ ನೋಡೋದಾದ್ರೆ ನೋಡ್ರಿ, 30 ಇಯರ್ಸ್ ಆಸ್ ಆನ್ 1st August 2023. ಸೊ ಗರಿಷ್ಠ ವಯೋಮಿತಿ ಏನಪ್ಪ ಅಂದ್ರೆ ನಿಮ್ಗೆ 30 ವರ್ಷ ಮೀರಿರಬಾರ್ದು, ಅದು ಕೂಡ 1st August 2023 ಪ್ರಕಾರ. ರಿಲ್ಯಾಕ್ಸೇಬಲ್ ಬೈ 5 ಇಯರ್ಸ್ ಫಾರ್ ಎಸ್ಸಿ ಎಸ್ಟಿ ಕ್ಯಾಂಡಿಡೇಟ್ಸ್ ಅಂಡ್ 3 ಇಯರ್ಸ್ ಫಾರ್ ಒಬಿಸಿ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ಕ್ರಿಮಿ ಲೇಯರ್. ಅಂದ್ರೆ ನೋಡ್ರಿ, ನೀವೇನಾದ್ರೂ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಾಗಿದ್ರೆ ನಿಮ್ಗೆ 5 ವರ್ಷ ವಯೋಮಿತಿ ಸಡಲಿಕೆ ಕೊಡ್ತಾರೆ, ಒಬಿಸಿ ಅಭ್ಯರ್ಥಿಗಳಾಗಿದ್ರೆ ನಿಮ್ಗೆ 3 ವರ್ಷ ವಯೋಮಿತಿ ಸಡಲಿಕೆ ಕೊಡ್ತಾರೆ. ಲೊಕೇಶನ್ಸ್ ಫಾರ್ ಫೀಲ್ಡ್ ಆಫೀಸರ್ ಲೊಕೇಟೆಡ್ ಆಲ್ ಓವರ್ ಇಂಡಿಯಾ, ಹೌ ಆರ್ ದ ನಾಲೆಜ್ ಆಫ್ ರೀಜನಲ್ ಲ್ಯಾಂಗ್ವೇಜ್ ಫಾರ್ ಆಲ್ ಕನ್ಸರ್ನ್ ಸ್ಟೇಟ್ ಈಸ್ ಮಸ್ಟ್. ಅಂದ್ರೆ ನೋಡ್ರಿ, ಫೀಲ್ಡ್ ಆಫೀಸರ್ಗೆ ಏನಪ್ಪ ಅಂದ್ರೆ ನಿಮಗೇನಪ್ಪ ಅಂದ್ರೆ ಸ್ಥಳೀಯ ಭಾಷೆಯಲ್ಲಿ ಏನ್ ನಾಲೆಜ್ ಇದೆಯಲ್ಲ ಅದು ನೆಸೆಸರಿ ಆಗಿರುತ್ತೆ. ನಾಟ್ ವಿಸ್ಟ್ಯಾಂಡಿಂಗ್ ದ ಸೆಲೆಕ್ಷನ್ ಅಂಡ್ ಪ್ಲೇಸ್ಮೆಂಟ್ ಆಫ್ ಎಜಿಟಿಸ್ ಫಾರ್ ಟ್ರೈನಿಂಗ್, ದ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಆನ್ ಅಬ್ಸಾರ್ಪ್ಷನ್ ಕ್ಯಾನ್ ಬಿ ಪೋಸ್ಟೆಡ್ ಎನಿವೇರ್ ಇನ್ ದ ಸ್ಟೇಟ್ಸ್ ಪ್ರಾಜೆಕ್ಟ್ಸ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಫ್ಕೋ ಇನ್ ಇಂಡಿಯಾ. ಸೊ ನೋಡ್ರಿ, ನಿಮ್ಗೆ ಒಂದ್ಸರಿ ಈ ಹುದ್ದೆಗೆ ಸೆಲೆಕ್ಟ್ ಆದ್ಮೇಲೆ ಟ್ರೈನಿಂಗ್ ಅನ್ನ ಬಿಟ್ಟು ಉಳಿದೆಲ್ಲ ಕಡೆ ನಿಮ್ ಜಾಬ್ ಲೊಕೇಶನ್ಸ್ ಏನಿರುತ್ತಂದ್ರೆ ಅವರೆಲ್ಲ ಹೇಳ್ತಾರಲ್ಲ ಅಲ್ಲಿ ಜಾಬ್ ಲೊಕೇಶನ್ಸ್ ಇರುತ್ತೆ. ಅಂದ್ರೆ ಭಾರತದಾದ್ಯಂತ ನಿಮ್ಗೆ ಏನ್ ಮಾಡಬಹುದಪ್ಪ ಅಂದ್ರೆ ಉದ್ಯೋಗ ಅವಕಾಶ, ಉದ್ಯೋಗ ಸ್ಥಳವನ್ನ ಕೊಡ್ತಾರೆ. ನಾಲೆಜ್ ಆಫ್ ದ ಲ್ಯಾಂಗ್ವೇಜ್, ಕ್ಯಾಂಡಿಡೇಟ್ ಮಸ್ಟ್ ಬಿ ವೆಲ್ ವರ್ಸ್ಡ್ ವಿತ್ ರೀಡಿಂಗ್ ರೈಟಿಂಗ್ ಅಂಡ್ ಸ್ಪೀಕಿಂಗ್ ಆಫ್ ದ ನಾಲೆಜ್ ಆಫ್ ದ ರೀಜನಲ್ ಲ್ಯಾಂಗ್ವೇಜ್ ಆಫ್ ದ ಸ್ಟೇಟ್ ಫಾರ್ ವಿಚ್ ಅಪ್ಲಿಕೇಶನ್ ಇಸ್ ಮೇಡ್, ನೋಯಿಂಗ್ ಒನ್ ಆರ್ ಮೋರ್ ದನ್ ಒನ್ ಲ್ಯಾಂಗ್ವೇಜ್ ವಿಲ್ ಹ್ಯಾವ್ ಆನ್ ಆಡೆಡ್ ಅಡ್ವಾಂಟೇಜ್, ನಾಲೆಜ್ ಆಫ್ ಹಿಂದಿ ಇಸ್ ಡಿಸೈರಬಲ್. ಸೊ ನೋಡ್ರಿ, ನಿಮಗೆ ಸ್ಥಳೀಯ ಭಾಷೆಗಳ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ನೀವು ಯಾವ ರಾಜ್ಯಕ್ಕೆ ಅಪ್ಲೈ ಮಾಡ್ತಿಲ್ಲ ಆ ರಾಜ್ಯದ ಸ್ಥಳೀಯ ಭಾಷೆಗಳ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಅದರಲ್ಲೂ ಕೂಡ ನಿಮಗೆ ಓದಕ್ಕೆ ಬರೆಯೋದಕ್ಕೆ ಮತ್ತೆ ಮಾತನಾಡೋದಕ್ಕೆ ಆ ಸ್ಥಳೀಯ ಭಾಷೆದಲ್ಲಿ ಗೊತ್ತಾಗಿರಬೇಕಾಗುತ್ತೆ. ಜೊತೆಗೆ ನೋಡ್ರಿ, ನಿಮಗೆ ಒಂದಕ್ಕಿಂತ ಹೆಚ್ಚಿನ ಭಾಷೆಗಳ ಒಂದು ಭಾಷಾ ಪ್ರಾವೀಣ್ಯತೆ ಇದ್ರೆ ಅದು ತುಂಬಾ ಅಡ್ವಾಂಟೇಜ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಏನಪ್ಪ ಅಂದ್ರೆ ಇನ್ನೂ ಅವ್ರ ಏನ್ ಡಿಸೈರಬಲ್ ಇದ್ರೆ ಅಂದ್ರೆ ಇನ್ನೂ ಏನ್ ಎಕ್ಸ್ಪೆಕ್ಟೆಡ್ ಮಾಡ್ತಿದ್ದಾರೆ ಅಂದ್ರೆ ನಿಮಗೆ ಹಿಂದಿ ಗೊತ್ತಿರಬೇಕು, ಆ ತರದ ಎಕ್ಸ್ಪೆಕ್ಟೇಷನ್ ಅವರಿಗೆ ಇದೆ. ಸೊ ನೋಡ್ರಿ, ಟ್ರೈನಿಂಗ್ ಎಷ್ಟು ವರ್ಷ ಇರುತ್ತೆ ಅಂದ್ರೆ 1 ವರ್ಷ ಟ್ರೈನಿಂಗ್ ಇರುತ್ತೆ. ಸೊ ನೋಡ್ರಿ, ಇಲ್ಲಿ ಕಾಂಪನ್ಸೇಷನ್ ಎಷ್ಟು ಕೊಡ್ತಾರೆ ಅಂದ್ರೆ ಆಸ್ ಪರ್ ದ ರೂಲ್ಸ್ ಆಫ್ ದ ಆರ್ಗನೈಸೇಷನ್ ಪ್ರೆಸೆಂಟ್ಲಿ ಸ್ಟೈಫಂಡ್ ಈಸ್ 33,000 ಪರ್ ಮಂತ್. ಅಂದ್ರೆ ಆರ್ಗನೈಸೇಷನ್ ರೂಲ್ಸ್ ಪ್ರಕಾರ ನೋಡ್ರಿ, ಈಗ ನಿಮ್ಗೆ ಪ್ರತಿ ತಿಂಗಳು ಎಷ್ಟು ಸ್ಟೈಫಂಡ್ ಅನ್ನ ಕೊಡ್ತಾರೆ ಅಂದ್ರೆ 33,000 ರೂಪಾಯಿ ಕೊಡ್ತಾರೆ. ಆನ್ ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ 1 ಇಯರ್ ಟ್ರೈನಿಂಗ್ ಅಂಡ್ ಸಬ್ಜೆಕ್ಟ್ ಟು ದ ರಿಕ್ವೈರ್ಮೆಂಟ್ ಆಫ್ ಇಫ್ಕೋ, ಎಜಿಟಿ ಅಬ್ಸಾರ್ಬ್ ಅಟ್ ದ ಬೇಸಿಕ್ ಪೇ ಸ್ಕೇಲ್ ಆಫ್ 37,000 ಪರ್ ಮಂತ್ ಇನ್ ಅ ರೆಗ್ಯುಲರ್ ಪೇ ಸ್ಕೇಲ್ ಆಫ್ 37,000 to 70,000 ಅಂಡ್ ಅಲವೆನ್ಸಸ್ ಆರ್ ಬೆನಿಫಿಟ್ಸ್ ಆಸ್ ಪರ್ ದ ರೂಲ್ಸ್ ಆಫ್ ಆರ್ಗನೈಸೇಷನ್. ಸೊ ನೋಡ್ರಿ, ಒಂದ್ಸರಿ ನಿಮ್ದೇನಪ್ಪ ಅಂದ್ರೆ ಈ ಟ್ರೈನಿಂಗ್ ಪೀರಿಯಡ್ ಮುಗಿತಂದ್ರೆ ಇಪ್ಕೋದು ನಿಮಗೆ ಎಜಿಟಿ ಆಗಿ ಏನ್ ತೆಗೆದುಕೊಳ್ತಾರಲ್ಲ ಅವಾಗ ನಿಮ್ಮ ಪೇ ಸ್ಕೇಲ್ ಎಷ್ಟಿರುತ್ತಂದ್ರೆ ನೋಡ್ರಿ 37,000 ರೂಪಾಯಿಂದ ನಿಮ್ಗೆ 70,000 ವರ್ಗೂ ಏನಪ್ಪ ಅಂದ್ರೆ ಸಂಬಳವನ್ನ ಕೊಡ್ತಾರೆ. ಜೊತೆಗೆ ನೋಡ್ರಿ, ಸರ್ವಿಸ್ ಬಾಂಡ್ ಕೂಡ ಇರುತ್ತೆ.
on appointment, the trainees belonging to general OBC would be required to furnish a service band of 80,000 and in case of SAST category, 20,000 for a serving minimum period of 3 years after successful completion of the training. ಅಂದ್ರೆ ನೋಡ್ರಿ, ಒಂದ್ ಸರಿ ಟ್ರೈನಿಂಗ್ ಆದ್ಮೇಲೆ ನೀವು ಕನಿಷ್ಠ ಪಕ್ಷ ಏನಪ್ಪ ಅಂದ್ರೆ 3 ವರ್ಷ ಇಲ್ಲಿ ಸೇವೆಯನ್ನ ಒದಗಿಸ್ತೀನಿ ಅಥವಾ ಸೇವೆಯನ್ನ ಸಲ್ಲಿಸ್ತೀನಿ ಅಂತ ಹೇಳಿ ಸರ್ವಿಸ್ ಬಾಂಡ್ ಅನ್ನ ಮಾಡಿಸಬೇಕಾಗತ್ತೆ. ಸೊ ನೋಡ್ರಿ, ನೀವು ಜನರಲ್ ಒಬಿಸಿ ಕ್ಯಾಟಗರಿಗೆ ಸೇರಿದ್ರೆ ನೀವು 80,000 ರೂಪಾಯಿ ಸರ್ವಿಸ್ ಬಾಂಡ್ ಅನ್ನ ಮಾಡಿಸಬೇಕಾದ್ರೆ, ಎಸ್ಸಿ ಎಸ್ಟಿ ಕ್ಯಾಟಗರಿಗೆ ಸೇರಿದ್ರೆ ನೀವು 20,000 ರೂಪಾಯಿ ಏನಪ್ಪ ಅಂದ್ರೆ ಸರ್ವಿಸ್ ಬಾಂಡ್ ಅನ್ನ ಮಾಡಿಸಬೇಕಾಗತ್ತೆ. ಸೆಲೆಕ್ಷನ್ ಪ್ರೊಸೀಜರ್ ನೋಡ್ರಿ, ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ವುಡ್ ಬಿ ರಿಕ್ವೈರ್ಡ್ ಟು ಅಪಿಯರ್ ಇನ್ ಫಾರ್ ಪ್ರಿಲಿಮಿನರಿ ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಟೆಸ್ಟ್ ಇನ್ ಓಪನ್ ಎನ್ವೈರನ್ಮೆಂಟ್ ಬೈ ಯೂಸಿಂಗ್ ದೇರ್ ಓನ್ ರಿಸೋರ್ಸ್ ಕಂಪ್ಯೂಟರ್ ಲ್ಯಾಪ್ಟಾಪ್ ವಿತ್ ಇಂಟರ್ನೆಟ್ ಫೆಸಿಲಿಟಿ. ಸೊ ಇಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಏನಿದ್ದಿಲ್ಲ, ಅದೇನಪ್ಪ ಅಂದ್ರೆ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ದೇ ರಿಸೋರ್ಸ್ ಯೂಸ್ ಮಾಡ್ಕೊಂಡು ಏನ್ ಮಾಡಬಹುದು ಅಂದ್ರೆ ಅಟೆಂಪ್ಟ್ ಅನ್ನ ಮಾಡಬಹುದು. ಅಂದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೋಸ್ಕರ ಅವ್ರು ಯಾವುದೇ ತರಹದ ಎಕ್ಸಾಮ್ ಸೆಂಟರ್ಸ್ ಅನ್ನ ಕೊಡೋದಿಲ್ಲ, ಬದಲಾಗಿ ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ಸ್ ಅಥವಾ ಮೊಬೈಲ್ ಅನ್ನ ಇಂಟರ್ನೆಟ್ ಫೆಸಿಲಿಟಿನ ಯೂಸ್ ಮಾಡ್ಕೊಂಡು ನೀವು ಮನೆಯಲ್ಲೇ ಎಕ್ಸಾಮ್ ಬರೀಬಹುದು. ದ ಕ್ಯಾಂಡಿಡೇಟ್ ಶಾರ್ಟ್ ಲಿಸ್ಟೆಡ್ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಇನ್ ದ ಪ್ರಿಲಿಮಿನರಿ ಆನ್ಲೈನ್ ಟೆಸ್ಟ್ ವಿಲ್ ಬಿ ಕಾಲ್ ಫಾರ್ ದ ಫೈನಲ್ ಆನ್ಲೈನ್ ಟೆಸ್ಟ್ ಇನ್ ದ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್ ಆಟ್ ಡಿಸಿಗ್ನೇಟೆಡ್ ಸೆಂಟರ್ಸ್ ಆಟ್ ಅಹಮದಾಬಾದ್, ಬೆಂಗಳೂರು, ಡೆಲ್ಲಿ, ಕಲ್ಕತ್ತಾ, ಚೆನ್ನೈ, ಲಕ್ನೌ, ನಾಗ್ಪುರ್, ಗುವಾಹಟಿ, ಪಟ್ನಾ, ರಾಯ್ಪುರ್, ಸೂರತ್, ವಾರಣಾಸಿ, ಚಂಡೀಗಢ್, ಡೆಹರಾಡೂನ್, ಪುಣೆ, ಹೈದರಾಬಾದ್, ವಿಜಯವಾಡ, ಕೊಚ್ಚಿನ್, ಜೋಧ್ಪುರ್, ಜಮ್ಮು, ಶಿಮ್ಲಾ, ಭೂಪಾಲ್ ಅಂಡ್ ಜಬಲ್ಪುರ್. ಸೊ ನೋಡ್ರಿ, ಯಾರು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪಾಸ್ ಆಗ್ತಿರಲ್ಲ ಅವ್ರಿಗೆ ಮಾತ್ರ ಏನಪ್ಪ ಅಂದ್ರೆ ಮೇನ್ಸ್ ಎಕ್ಸಾಮಿನೇಷನ್ ಕರೀತಾರೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ಕೊಟ್ಟಿರ್ತಾರೆ. ಈ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿರುತ್ತೆ ಅಂದ್ರೆ ನೋಡ್ರಿ, ಅಹಮದಾಬಾದ್, ಬೆಂಗಳೂರು, ದೆಹಲಿ, ಕಲ್ಕತ್ತಾ, ಚೆನ್ನೈ, ಲಕ್ನೌ, ನಾಗ್ಪುರ್, ಗುವಾಹಟಿ, ಪಟ್ನಾ, ರಾಯ್ಪುರ್, ಸೂರತ್, ವಾರಣಾಸಿ, ಚಂಡೀಗಢ್, ಡೆಹರಾಡೂನ್, ಪುಣೆ, ಹೈದರಾಬಾದ್, ವಿಜಯವಾಡ, ಕೊಚ್ಚಿನ್, ಜೋಧ್ಪುರ್, ಜಮ್ಮು, ಶಿಮ್ಲಾ, ಭೂಪಾಲ್ ಮತ್ತೆ ಜಬಲ್ಪುರ್ ಅಲ್ಲಿ ಇರುತ್ತೆ. ಇನ್ ಕೇಸ್ ಆಫ್ ಸೆಂಟರ್ ಬೇಸ್ಡ್ ಟೆಸ್ಟ್ ದ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಆಪ್ಟ್ ಎನಿ ಟು ಟೆಸ್ಟ್ ಸೆಂಟರ್ಸ್ ಇನ್ ಆಟ್ ದೇರ್ ಪ್ರಿಫರೆನ್ಸ್ ಔಟ್ ಆಫ್ ದ ಅಫೋರ್ ಮೆನ್ಷನ್ಡ್ ಸೆಂಟರ್ಸ್. ಎಫರ್ಟ್ ವಿಲ್ ಬಿ ಮೇಡ್ ಟು ದ ಅಲೌಟ್ ದ ಟೆಸ್ಟ್ ಸೆಂಟರ್ ಇನ್ ಆರ್ಡರ್ ಆಫ್ ದ ಚಾಯ್ಸ್ ಗಿವನ್ ಬೈ ದ ಕ್ಯಾಂಡಿಡೇಟ್ಸ್. ಅಂದ್ರೆ ನೋಡ್ರಿ, ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಮೇಲಿನ ಯಾವ್ದಾದ್ರು 2 ಸೆಂಟರ್ಸ್ ಅನ್ನ ನೀವೇನಪ್ಪಂದ್ರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸೆಲೆಕ್ಟ್ ಅನ್ನ ಮಾಡಬೇಕಾಗತ್ತೆ. ಅಂದ್ರೆ ನಿಮಗೆ ಯಾವ್ದು ಅನುಕೂಲ ಆಗುತ್ತಲ್ಲ ಅವ 2 ಸೆಂಟರ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದ್ರ ಪ್ರಕಾರನೇ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಆದಷ್ಟು ಸಾಧ್ಯವಾದಷ್ಟು ನಿಮಗೆ ಟೆಸ್ಟ್ ಸೆಂಟರ್ ಅನ್ನ ಅಲೌ ಮಾಡ್ತಾರೆ. ದ ಕ್ಯಾಂಡಿಡೇಟ್ಸ್ ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಆನ್ ದ ಬೇಸಿಸ್ ಆಫ್ ದೇರ್ ಪರ್ಫಾರ್ಮೆನ್ಸ್ ಇನ್ ದ ಫೈನಲ್ ಆನ್ಲೈನ್ ಟೆಸ್ಟ್ ವಿಲ್ ಬಿ ಕಾಲ್ಡ್ ಫಾರ್ ದ ಪರ್ಸನಲ್ ಇಂಟರ್ವ್ಯೂ. ನೋಡ್ರಿ, ಯಾರೆಲ್ಲ ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ ಪಾಸ್ ಆಗ್ತಿರಲ್ಲ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಪರ್ಸನಲ್ ಇಂಟರ್ವ್ಯೂಗೆ ಕರೀತಾರೆ. ಇದಾದ್ಮೇಲೆ ಮೆಡಿಕಲ್ ಎಕ್ಸಾಮ್ ಇರುತ್ತೆ, ಅದಾದ್ಮೇಲೆ ನೋಡ್ರಿ ಕೆಲವೊಂದಿಷ್ಟು ಜನರಲ್ ಟೆಸ್ಟ್ಸ್ ಇರುತ್ತೆ, ಅವುಗಳನ್ನು ಏನಪ್ಪಾ ಅಂದ್ರೆ ಜನರಲ್ ಡ್ಯೂಟೀಸ್, ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ ಅಂತ ಹೇಳ್ತಾರೆ. ಸೊ ಇದಾದ್ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಟ್ರೈನೀಸ್ ಆಗಿ ಸೆಲೆಕ್ಟ್ ಅನ್ನ ಮಾಡ್ತಾರೆ. ಹಾಗಾದ್ರೆ ಯಾವ ತರನಾಗಿ ನೀವು ಅಪ್ಲಿಕೇಶನ್ಸ್ ಹಾಕೋದಂದ್ರೆ, ಇಂಟ್ರೆಸ್ಟೆಡ್ ಅಂಡ್ ಎಲಿಜಿಬಲ್ ಕ್ಯಾಂಡಿಡೇಟ್ ಶುಡ್ ಅಪ್ಲೈ ಆನ್ಲೈನ್ ಇನ್ ದ ಪ್ರಿಸ್ಕ್ರೈಬ್ಡ್ ಅಪ್ಲಿಕೇಶನ್ ಫಾರ್ಮ್ ಅವೈಲೇಬಲ್ ಥ್ರೂ ದ ಲಿಂಕ್ ಗಿವನ್ ಬಿಲೋ ಬೈ 7/10/2023. ಎನಿ ಅಪ್ಲಿಕೇಶನ್ ಸೆಂಟ್ ಥ್ರೂ ಎನಿ ಅದರ್ ಮೋಡ್ ವಿಲ್ ನಾಟ್ ಬಿ ಎಂಟರ್ಟೈನ್. ಅಂದ್ರೆ ನೋಡ್ರಿ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯಲ್ಲ ಅವ್ರೇನ್ ಮಾಡ್ಬೇಕಂದ್ರೆ 7/10/2023 ಒಳಗೆ ಏನ್ ಮಾಡ್ಬೇಕಂದ್ರೆ ಈ ಕೆಳಗಿರುವಂತ ಲಿಂಕ್ ಅನ್ನ ಯೂಸ್ ಮಾಡ್ಕೊಂಡು ಅಪ್ಲಿಕೇಶನ್ ಫಾರ್ಮ್ ಅನ್ನ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಸೊ ನೋಡ್ರಿ, ಯಾವ ಲಿಂಕ್ ಅಂದ್ರೆ https://agt.ipco.in/. ಈ ಲಿಂಕ್ ಅನ್ನ ಯೂಸ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕಾಗತ್ತಂದ್ರೆ ಅಪ್ಲಿಕೇಶನ್ಸ್ ನ ಹಾಕ್ಬೇಕಾಗತ್ತೆ. ಹಾಗಾದ್ರೆ ಕೊನೆಯ ದಿನಾಂಕ ಇರೋದು ಯಾವಾಗಪ್ಪ ಅಂದ್ರೆ 7/10/2023. ಸೊ ನೋಡ್ರಿ, ಇದು ಏನಪ್ಪ ಅಂದ್ರೆ ಇಪ್ಕೋದಲ್ಲಿ ಇರುವಂತ ನೇಮಕಾತಿ ಬಗ್ಗೆ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದರಲ್ಲಿ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ, ಅಲ್ಲಿ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.